ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಮಾನ್ಸೂನ್ ಲೋಕಸಭಾ ಸೆಷನ್ ತಮಗೆ ನೆನಪಿದೆ ಅಂತ ಅನ್ಕೋತೀನಿ ಕಳೆದ ಬಾರಿ ಬಂದಂಥ ಒಂದೇ ಒಂದು ಶಬ್ದ ಎಲ್ಲ ಕಡೆ ಸುದ್ದಿಯಲ್ಲಿದ್ದದ್ದು ಪೆಗಸಿಸ್ 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 ಅದು ಸ್ಪೈವೇರ್ ಇಸ್ರೇಲಿಯನ್ ಸ್ಪೈವೇರ್ ಭಾರತ ದೇಶದ ವಿರೋಧ ಪಕ್ಷದ ನಾಯಕರು ಮಾಧ್ಯಮದವರು ಇವರೆಲ್ಲರ ಮೊಬೈಲ್ನಲ್ಲಿ ಈ ಪೆಗಸಿಸನ್ನು ಹಾಕಲಾಗಿದೆ ಸ್ಪೈವೇರ್ ಹಾಕಲಾಗಿದೆ ತನ್ಮೂಲಕ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅಮಿತ್ ಶಾ ಅವರು ಕದ್ದಾಲಿಕೆಯನ್ನು ಇದ್ದಾರೆ ನಮ್ಮ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಈ ಸ್ಪೈವೇರ್ ಹಾಕಿದ್ದಾರೆ ಹಾಗಂತ ಇಡೀ ಮಾನ್ಸೂನ್ ಸೆಷನ್ನ ಸಂಪೂರ್ಣವಾಗಿ ವ್ಯರ್ಥಗೊಳಿಸಿದರು ಎಲ್ಲ ವಿರೋಧ ಪಕ್ಷದವರು ವಿಷಯ ಸುಪ್ರೀಂ ಕೋರ್ಟಿಗೆ ಹೋಯ್ತು ಸುಪ್ರೀಂ ಕೋರ್ಟ್ ಇದಕ್ಕಾಗಿ ಒಂದು ಕಮಿಟಿಯನ್ನು ರಚಿಸ್ತು ಇದರಲ್ಲಿ ತಥೆ ಏನಿದೆ ಸುಳ್ಳು ಏನಿದೆ ತೆಗೀರಿ ಈಗ ಅದರ ವರದಿ ಬಂದಿದೆ ವರದಿ ಕೇಳಿದರೆ ನಿಮಗೆ ಅಚ್ಚರಿ ಆಗುತ್ತೆ ಏನು ಹೇಳುತ್ತೆ ವರದಿ ಅಂದರೆ ಯಾರ್ಯಾರ ಬಗ್ಗೆ ಆರೋಪ ಇತ್ತು ಯಾರ್ಯಾರ ಮೊಬೈಲ್ನ ಕದ್ದಾಲಿಕೆ ಮಾಡಲಾಗ್ತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದರು ಅಂಥ ಇಪ್ಪತ್ತೊಂಬತ್ತು ಮೊಬೈಲ್ಗಳನ್ನು ನಾವು ನಮ್ಮ ಸುಪರ್ದಿಗೆ ತೆಗೆದುಕೊಂಡ್ವಿ ಆ ಇಪ್ಪತ್ನಾಲ್ಕು ಮೊಬೈಲ್ಗಳಲ್ಲಿ ಯಾವುದೇ ರೀತಿಯದಾದಂಥ ಸ್ಪೈವೇರ್ಗಳೇ ಇರಲಿಲ್ಲ ಸ್ಪೈವೇರ್ ಅಂದರೆ ಕದ್ದಾಲಿಕೆ ಮಾಡುವಂಥ ಒಂದು ಸಾಫ್ಟ್ವೇರು ಆ ಸಾಫ್ಟ್ವೇರ್ ಅದರಲ್ಲಿ ಸೇರಿಸ್ಬಿಟ್ರೆ ಬರುವಂಥ ಎಲ್ಲ ಕಾಲುಗಳು ಎದುರುಗಡೆ ಇರೋರಿಗೆ ಗೊತ್ತಾಗುತ್ತೆ ಯಾರು ಹಾಕಿದ್ದಾರೆ ಅವ್ರಿಗೆ ಹಾಗಾದರೆ ಉಳಿದ ಐದು ಮೊಬೈಲ್ನ ಏನು ಇನ್ನು ಐದು ಮೊಬೈಲ್ಗಳಲ್ಲಿ ಸ್ಪೈವೇರ್ನಂಥ ಒಂದು ಆ್ಯಪ್ ನಮಗೆ ಸಿಕ್ತು ಆದರೆ ಆ ಮಾಲ್ವೇರು ಪೆಗಸಿಸ್ ಅಲ್ಲ ಇಸ್ರೇಲಿಯನ್ ಕಂಪ್ನಿಯ ಪೆಗಸಿಸ್ ಅಂತೂ ಅಲ್ಲವೇ ಅಲ್ಲ ಇಟ್ ಇಸ್ ಜಸ್ಟ್ ಎ ಮಾಲ್ವೇರ್ ಅದು ಸ್ವಾಭಾವಿಕವಾಗಿ ಮೊಬೈಲ್ನಲ್ಲಿರುವಂಥದ್ದು ಆದ್ದರಿಂದ ಕೇಂದ್ರ ಸರ್ಕಾರ ಈ ರೀತಿಯದಾದಂಥ ಕದ್ದಾಲಿಕೆಯನ್ನು ಮಾಡಿಲ್ಲ ಅನ್ನುವಂಥ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಆದರೆ ಇದನ್ನು ಯಾರೂ ಸುದ್ದಿ ಮಾಡೋದಿಲ್ಲ ಯಾಕೆಂದರೆ ಇದು ಸೆನ್ಸೇಷನಲ್ ಅಲ್ಲಲ್ವಾ ಇನ್ನು ಯಾರೂ ಸುದ್ದಿ ಮಾಡೋದಿಲ್ಲ ಮೋದಿಗೆ ಅಮಿತ್ ಶಾಗೆ ಭಾರತೀಯ ಜನತಾ ಪಕ್ಷಕ್ಕೆ ಕೆಟ್ಟ ಹೆಸರು ಬರೋದು ಯಾವುದಾದ್ರೂ ಇದ್ದರೆ ತಕ್ಷಣದು ಈ ದೇಶದಲ್ಲಿ ಸುದ್ದಿ ಸುದ್ದಿ ಆಗತ್ತೆ ದವಾನನದಂತೆ ಎಲ್ಲ ಕಡೆ ಹರಡತ್ತೆ ಆದರೆ ಇಂಥ ಸತ್ಯದ ವಿಷಯಗಳು ಹೊರಗೆ ಬರೋದೇ ಇಲ್ಲ ಇಂದ ಎರಡನೇ ವಿಷಯ ಎರಡನೇ ವಿಷಯ ಪಂಜಾಬ್ನ ಚುನಾವಣೆಯ ಸಂದರ್ಭದಲ್ಲಿ ಮೇಲ್ಸೇತುವೆ ಮೇಲೆ ನರೇಂದ್ರ ಮೋದಿಯವರ ಕಾರಿಗೆ ಅಡ್ಡ ಹಾಕಿದಂಥ ಪ್ರಕರಣ ಅವಾಗ ದೊಡ್ಡದಾದಂಥ ನರೇಟಿವನ್ನು ಸೃಷ್ಟಿ ಮಾಡಲಾಯಿತು ಏನಂತ ಜನ ಸೇರಿರಲಿಲ್ಲ ಅದಕ್ಕೆ ಮೇಲ್ಸೇತುವೆ ಮೇಲೆ ಸುಮ್ಮನೆ ಗಾಡಿ ನಿಲ್ಸಿಕೊಂಡು ನಿಂತ್ಬಿಟ್ಟಿದ್ರು ನರೇಂದ್ರ ಮೋದಿ ಆಮೇಲೆ ಜನ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತೇಳಿ ವಾಪಸ್ ಹೊರಟು ಅಂತ ಹೇಳಿದರು ಈಗ ಅದರ ವರದಿ ಬಂದಿದೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಎಸ್ ಎಸ್ ಪಿಯ ಹತ್ತಿರ ಸಮಯವಿದ್ದರೂ ಕೂಡ ಇಂಥದೊಂದು ಮೇಲ್ಸೇತುವೆ ಮೇಲೆ ತಡೆ ಒಡ್ಡುವಂಥ ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡಿದಂಥ ಜನರನ್ನು ಬಂಧಿಸಿ ಸರಾಗ ಮಾಡಿಕೊಡ್ಬೋದಿತ್ತು ನರೇಂದ್ರ ಮೋದಿ ಎಸ್ ಎಸ್ ಪಿ ಅದನ್ನು ಮಾಡಿಲ್ಲ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಿ ಅಂತ ಮಾ ಹೇಳ್ತಾ ಇದ್ದಾರೆ ಮೂರನೇದು ಯಾವ ಅನಿಲ್ ಅಂಬಾನಿಯವರ ಬಗ್ಗೆ ವಿಶೇಷವಾದ ಮಮತೆ ಇದೆ ನರೇಂದ್ರ ಮೋದಿಯವರಿಗೆ ಅಂತ ಹೇಳಲಾಗ್ತಾ ಇತ್ತು ಫ್ರಾನ್ಸ್ ಡೀಲನ್ನು ಸ್ವತಃ ನರೇಂದ್ರ ಅವರೇ ಅನಿಲ್ ಅಂಬಾನಿ ಅವರಿಗೆ ಕೊಡಿಸಿದರು ಅನ್ನುವಂಥ ಮಾತನ್ನು ಹೇಳಲಾಗ್ತಾಯಿತ್ತು ಆದರೆ ವಿಷಯ ಏನು ಅಂದರೆ ಅದೇ ಅನಿಲ್ ಅಂಬಾನಿಗೆ ಈಗ ಎಂಟು ನೂರ ನಲವತ್ತು ಕೋಟಿ ರೂಪಾಯಿಯ ಕಪ್ಪು ಹಣವನ್ನು ನೀವು ಸ್ವಿಸ್ ಬ್ಯಾಂಕಿನಲ್ಲಿ ಇಟ್ಟಿದ್ದೀರಿ ಅಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ನೋಟಿಸನ್ನು ಕೊಟ್ಟಿದೆ ಬ್ಲ್ಯಾಕ್ ಮನಿ ಕೇಸ್ನಲ್ಲಿ ಈ ಅನಿಲ್ ಅಂಬಾನಿ ಜೈಲಿಗೆ ಹೋದರೆ ಆಶ್ಚರ್ಯವೇನೂ ಇಲ್ಲ ಅಂದರೆ ಯಾರು ಕಪ್ಪು ಹಣದ ವ್ಯವಹಾರ ಮಾಡ್ತಾರೋ ಯಾರು ಮನಿ ಲಾಂಡ್ರಿಂಗ್ ಮಾಡ್ತಾರೋ ಎಂಥವರೇ ಆದರೂ ಕೂಡ ಅವರನ್ನು ರಕ್ಷಿಸುವಂಥ ಕೆಲಸವನ್ನು ನರೇಂದ್ರ ಮೋದಿ ಮಾಡೋದಿಲ್ಲ ಅದಕ್ಕೆ ಅನಿಲ್ ಅಂಬಾನಿಯವರ ಈ ಪ್ರಕರಣವೇ ಸಾಕ್ಷಿಯಾಗಿದೆ ಆದರೆ ದುರಂತ ಏನಂದ್ರೆ ನಮ್ಮ ದೇಶದಲ್ಲಿ ಯಾರು ಒಳ್ಳೆಯವರು ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ನಮಗೆ ಅನುಮಾನ ಇರುತ್ತೆ ಯಾರು ನಮ್ಮ ದೇಶವನ್ನು ಲೂಟಿ ಹೊಡಿತಾರಲ್ಲ ಅವ್ರನ್ನ ನಾವು ಹೆಚ್ಚು ನಂಬ್ತೀವಿ ಯಾಕೆಂದರೆ ನಂಬಿಕೊಂಡು ಬಂದುಬಿಟ್ಟಿದ್ದೀವಿ ನಮ್ಮವರೇ ಅಂತ ಭಾವಿಸಿದ್ದೀವಿ ನಿಜವಾದ ವಿಷಯಗಳನ್ನು ಯಾರೂ ಬೆಳಕಿಗೆ ತರೋದೇ ಇಲ್ಲ ಸ್ನೇಹಿತರೆ ಈಗಲಾದರೂ ಭವ್ಯ ಭಾರತಕ್ಕಾಗಿ ನಮ್ಮಲ್ಲಿ ಒಂದು ಅಚಲವಾದಂಥ ನಂಬಿಕೆಯನ್ನು ಉಳಿಸಿಕೊಳ್ಳುವಂಥ ಅಗತ್ಯ ಇವತ್ತಿನ ದಿವಸಲ್ಲಿದೆ ಅಲ್ವಾ ಯೋಚನೆ ಮಾಡಿ ನೋಡಿ ನಮಸ್ಕಾರ ನಮ್ಮ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೆ ನಮಗೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಏಕೆಂದರೆ ಸುದ್ದಿಗಳನ್ನು ಹೆಕ್ಕಿ ತರುವ ಕೆಲಸದ ದೊಡ್ಡ ಸಿಬ್ಬಂದಿ ವರ್ಗ ಮತ್ತು ಇದಕ್ಕೆ ಬೇಕಾದಂಥ ತಾಂತ್ರಿಕ ವರ್ಗವನ್ನು ನಿರಂತರವಾಗಿ ನಾವು ಜೋಡಿಸ್ತಾ ಇರ್ತೀವಿ ಅದು ನಮ್ಮ ಅಗತ್ಯತೆ ಕೂಡ ನಮಸ್ಕಾರ